ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ನಮ್ಮ ಗೌಡ್ ಹುಡುಗಿ ಭೂಮಿಕಾ. ಚಿನ್ನದ ರೇಟಲ್ಲಿ ಕೊಂಚ ಇಳಿಕೆ ಆಗಿದೆಯಂತೆ. ಅಷ್ಟೇ ಅಲ್ಲದೆ ಮೇ 10ನೇ ತಾರೀಕು ಅಕ್ಷಯ ತೃತೀಯ ಇರೋ ಕಾರಣಕ್ಕೆ ಕಮ್ಮಿ ಆಗಿದೆಯಾ ಅಥವಾ ಯಾವ ಕಾರಣಕ್ಕೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಅಕ್ಷಯ ತೃತೀಯ ಇರೋದ್ರಿಂದ ಜನರು ಹೇಗೆ ಪರ್ಚೇಸ್ ಮಾಡ್ತಿದ್ದಾರೆ ಅಥವಾ ಏನನ್ನು ಪರ್ಚೇಸ್ ಮಾಡಬೇಕು ಅಂತ ಇದ್ದಾರೆ, ಅವ್ರ ಸೇವಿಂಗ್ಸನ್ನು ಅಕ್ಷಯ ತೃತೀಯಗೋಸ್ಕರ ಸೇವಿಂಗ್ ಮಾಡಿದ್ರ ಅಂತ ಅವ್ರನ್ನ ಕೇಳ್ತಾ ಹೋಗ್ತೀನಿ, ಬನ್ನಿ. ಸೊ ಎಲ್ಲ ವರ್ಷ ಅಕ್ಷಯ ತೃತೀಯಗೆ ಪರ್ಚೇಸ್ ಮಾಡ್ತೀರಾ? ಲಾಸ್ಟ್ ಇಯರಿಂದ. ಓಕೆ, ಸೊ ಹೇಗಿದೆ, ಯಾವ ಇದೇ ಥರ ಲೈಕ್ ಏನಾದರೂ ಇದೇ ವಸ್ತು ತೊಗೋಬೇಕು ಅಥವಾ ಗೋಲ್ಡಲ್ಲಿ ತೊಗೋಬೇಕು ಸಿಲ್ವರೇ ತೊಗೋಬೇಕು ಆ ಥರ ಏನಾದರೂ ಪ್ಲಾನ್ ಮಾಡಿ ಬರೋದಾ? ಏನು ಸಿಲ್ವರ್ ಅಷ್ಟೇ, ಸಿಲ್ವರ್ ಗೋಲ್ಡ್ ಎನಿ ಒನ್ ಬೇಸ್ಡ್ ಆನ್ ಬಜೆಟ್. ಪ್ರೈಸಸ್ ಬಗ್ಗೆ ಏನು ಹೇಳ್ತೀರಾ, ಇಳಿಕೆ ಆಗಿದೆಯಲ್ಲ? ಇಲ್ಲ ಮೇಡಮ್, ಅಂತ ಏನು ಇಳಿಕೆ ಆಗಿಲ್ಲ, ಬಟ್ ಏನೋ ಪರ್ಚೇಸ್ ಮಾಡೋಕ್ಕೂ ಮಾಡ್ತೀವಿ ಅಷ್ಟೇ. ಓಕೆ ಸರ್, ಮೇಡಮ್ ನೀವೇನು ಹೇಳ್ತೀರಾ? ನಾವು ಅಷ್ಟೇ ಮೇಡಮ್ ಹೇಳೋದು. ನೀವು ಅಕ್ಷಯ ತೃತೀಯ? ಅಕ್ಷಯ ತೃತೀಯ. ಅಂದರೆ ಎಲ್ಲ ವರ್ಷ ತೊಗೋತೀರಾ? ಇಲ್ಲ, ಲಾಸ್ಟ್ ಇಯರಿಂದ. ಈಗ ಅಕ್ಷಯ ತೃತೀಯ ಅಲ್ವಾ, ಸೊ ಗೋಲ್ಡಲ್ಲಿ ಏನಾದರೂ ಒಡವೆ ಲೈಕ್ ವಾಲೆ ಇರ್ಬೋದು ಅಥವಾ ಚೈನು ಬ್ರೇಸ್ಲೆಟು ಈ ಥರ ತೊಗೋಬೇಕು ಅನ್ಸುತ್ತಾ ಏನು, ಅಥವಾ ದೇವರಿಗೆ ವಿಗ್ರಹ ದೇವ್ರ ಪೂಜೆ ಸಾಮಾನು ತೊಗೋಬೇಕು? ಅಕ್ಷಯ ತೃತೀಯ ಇರೋದ್ರಿಂದ ವಿಗ್ರಹಗಳನ್ನ ನೋಡ್ತಾ ಇದ್ದೀವಿ. ಅಂದರೆ ಬಡವ್ರಿಗೆ ಎಲ್ಲ ಆ ಲೆವೆಲ್ಗೆ ನಿನ್ನ ಇಳಿಕೆ ಆಗಿಲ್ಲ ಗೋಲ್ಡ್. ಸೊ ನಿಮಗೆ ಪ್ರೈಸ್ ಈಗ ಹೇಗೆ ಅನ್ನಿಸ್ತದೆ? ಸ್ವಲ್ಪ ಕಮ್ಮಿ ಆಗಿದೆ ಕೊಂಚಿತ್ತು. ಸೊ ಅದ್ರ ಬಗ್ಗೆ ಏನು ಅನ್ನಿಸ್ತದೆ? ಏನನ್ಸುತ್ತೆ ಮೇಡಮ್, ಇನ್ನೂ ಕಮ್ಮಿ ಆಗಬೇಕು ಅಂತ ಅನ್ಸುತ್ತೆ. ಓಕೆ, ಕಮ್ಮಿ ಆದರೆ ಇನ್ನೂ ಖುಷಿ ಆಗುತ್ತೆ. ಸರಿ, ಈಗ ಪ್ರೈಸ್ ಕೊಂಚ ಇಳಿಕೆ ಆಗಿದೆ, ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಜಸ್ಟ್ ಕರೆಕ್ಷನ್ ಇದೆ, ತಿರ್ಗಾ ಪ್ರೈಸ್ ಏರೋ ಥರಾನೇ ಕಾಣಿಸ್ತಾ ಇದೆ, ಡೌನ್ ಬರೋ ಕಷ್ಟನೇ ನಮ್ಗೆ ಅನಿಸ್ತಾ ಇರೋದು ಪ್ರಕಾರ. ಅಲ್ಲ, ಇಲ್ಲಿ ಏನಾದರೂ ಒಂಥರ ಹೇಗಂತಾರೆ ಐಡಿಯಾ ಇದೆಯಾ? ಈಗ ಅಕ್ಷಯ ತೃತೀಯ ಬರ್ತಿದೆ ಮೇ 10ಕ್ಕಲ್ವಾ, ಆ ಕಾರಣಕ್ಕೆ ಏನಾದರೂ ಕಮ್ಮಿ ಮಾಡಿ ಮೇ 10 ನಂತರ ಇನ್ನೊಂದು ಸ್ವಲ್ಪ ರೈಸ್ ಇದೆ. ಆ್ಯಕ್ಚುಲಿ ರೈಸೇ ಇದೆ, ಕರೆಕ್ಷನ್ ಬಂದಿದೆ ಸ್ವಲ್ಪ, ಬಿಕಾಸ್ ಆಫ್ ಚೈನಾ ಪರ್ಚೇಸಿಂಗು ಯು ಎಸ್ ಡಾಲರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಅಂತ ಕಡಿಮೆ ಆಗಿದೆ. ಬೆಸ್ಟ್ ಪ್ರೈಸ್ ಫಾರ್ ಬೈ ಅನ್ಬೋದು ನಾವು ಇದು ಇವಾಗ ತಗೊಂಡು. ಸೊ ಈಗ ಮೋಸ್ಟ್ಲಿ ಬೆಳ್ಳಿ ಜಾಸ್ತಿ ಪರ್ಚೇಸ್ ಮಾಡ್ತಿದ್ದಾರಾ ಅಥವಾ ಗೋಲ್ಡ್ ಜಾಸ್ತಿ? ಗೋಲ್ಡ್ ಜಾಸ್ತಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಆಗ್ತಿದೆ ಪರ್ಚೇಸಿಂಗ್ ಎಲ್ಲ? ಎಸ್ ಆಗ್ತಾ ಇದೆ, ಪಕ್ಕ ಆಗ್ತಾ ಇದೆ. ಥ್ಯಾಂಕ್ ಯು. ರೇಟ್ ಕಮ್ಮಿ ಆಗಿದೆ ಗೊತ್ತಾ? ತಗೊಳ್ಳೋಣ. ತಗೋತೀರಾ? ತಗೊಳ್ಳೋಣ. ಅಕ್ಷಯ ತೃತೀಯಾಗಿ ಏನು ತಗೊಳ್ಳೋಣ ಅಂತಿದ್ದೀರಾ? ದೇವ್ರು ನನಗೆ ಏನು ಇಷ್ಟ ಕೊಡುತ್ತೋ. ಅಲ್ಲ, ನಿಮ್ಗೇನು ಇಷ್ಟ? ಓಲೆ ಇಷ್ಟನಾ, ಜೋಕಿ ಇಷ್ಟ, ಹೆಂಗಸು ಅಂದ್ಮೇಲೆ ಎಲ್ಲ ಇಷ್ಟ. ದುಡ್ಡು ಬೇಡವಾ? ಹೀರೆ ಎಷ್ಟು ತಗೊಳ್ಳೋಣ? ಅಲ್ಲ, ಈಗ ರೇಟ್ ಜಾಸ್ತಿ ಇತ್ತು ಆದ್ರೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ತಗೊಳ್ಳೋಣ ಅಂತ ಆಸೆ. ಸರಿ, ಹತ್ತಕ್ಕೆ ಗೋಲ್ಡ್ ರೇಟ್ ಕಮ್ಮಿ ಆಗಿದೆ, ಇನ್ನೂ ಇದೆಯಲ್ಲ ಟೈಮ್ ಇದೆಯಲ್ಲ, ಅವಾಗ ಮಾಡೋಣ. ಸೊ ಏನು ತಗೊಳ್ಳೋಣ ಅಂತಿದ್ದೀರಾ? ನಾವಾ ನೋಡೋಣ, ಆ ಟೈಮಲ್ಲಿ ಗೋಲ್ಡ್ ಎಷ್ಟು ರೇಟ್ ಇರುತ್ತೆ ಅಷ್ಟು ನೋಡ್ಕೊಂಡು ತಗೊಳ್ಳೋಣ. ಗೋಲ್ಡ್ ಪರ್ಚೇಸ್ ಎಲ್ಲ ಮಾಡಿ ಇಟ್ಕೊಂಡಿರೋ ಇದ್ರೆ ಸಾಕು ಮೇಡಮ್, ಇನ್ನು ಮತ್ತೆ ಇವಾಗಿನ ರೇಟಲ್ಲಿ ಏನು ತಗೊಳ್ಳೋದು? ಇನ್ನೂ ಕಮ್ಮಿ ಆಗಬೇಕು, ನಾವೆಲ್ಲ ಎಲ್ಲಿ ತಗೊಳ್ಳೋಣ, ಬಡವ್ರ ಬಗ್ರುಗಳು ಎಲ್ಲಿ ತಗೊಳಕ್ಕಾಗುತ್ತೆ? ಅಯ್ಯೋ ಅದು ಇಲ್ಲ ಇಲ್ಲ, ಏನು ಬೇಡ, ಇರೋ ಗೋಲ್ಡ್ ಉಳಿಸ್ಕೊಂಡ್ರೆ ಸಾಕು ನಮ್ಗೆ, ಅದೇ ಲಾಭ. ಹಾಂ, ಹೊಸ ತಗೊಳ್ಳೋದಕ್ಕಿಂತ ಹಳೇದನ್ನ ಇಟ್ಕೊಳ್ಳೋದೇ ವಾಸಿ. ಹಳೇದು ಕೊಡಿ ಹಳೇದು ಕೊಡಿ ಅಂತಾರೆ, ಹಳೇದ್ರಲ್ಲಿ ಅಪರಂಜಿ ಅದೇನು ಕೊಟ್ಬಿಡೋಕ್ಕಾಗುತ್ತೆ ಹೇಳಿ? ಮತ್ತೆ ಅಲ್ವಾ, 1 ಗ್ರಾಮ್ ಗೋಲ್ಡ್ಗೆ 7,000 ಅಂದರೆ ಹಳೇದು ಕೊಟ್ಬಿಟ್ಟಂದ್ರೆ ಅದೆಲ್ಲ ಹೊಟ್ಟೋಗ್ಬಿಡುತ್ತೆ, ಅವ್ರು ಅದಕ್ಕೆ ಕೇಳ್ತಾರೆ. ಹಾಂ, ಆಮೇಲೆ ನಮಗೆಲ್ಲ ಗೋಲ್ಡ್ ಅಂದರೆ ಹೆಣ್ಮಕ್ಳಿಗೆಲ್ಲಾನು ಇಷ್ಟನೇ, ಏನು ಮಾಡೋದು? GST ಎಲ್ಲ ಡಬಲ್ ಡಬಲ್ ಸರ್ಕಾರಕ್ಕೆ ಯಾಕೆ ಕೊಡೋಕೆ ಹೋಗೋಣ, ನಾವೇ ಮಡಿಕೊಂಡಿರ್ತೀವಿ. ಹಳೆ ತಳತಲಾತ್ರದಿಂದ ಹೆಸರು ಬರುತ್ತೆ ಅದು ಹಳೆ ಗೋಲ್ಡ್. ಇವಾಗ ಅದೇ ಟ್ರೆಂಡ್ ಆಗಿದೆ ಅಲ್ವಾ, ಕಾಸಿನ ಸರ ಅವಲಕ್ಕಿ ಚೈನು ಅಂಥವೆಲ್ಲ ಅದನ್ನೇ ಇಟ್ಕೊಳ್ಳೋದು, ಯಾಕೆ ಮುರ್ಸಕ್ಕೆ ಹೋಗೋಣ ಅಷ್ಟೇ. ಗೋಲ್ಡ್ ತಗೋತಾ ಇದ್ದೀರಾ? ಗೋಲ್ಡ್ ಅಕ್ಷಯ ತೃತೀಯ ಗೋಲ್ಡ್ ತಗೊಳ್ಳಲ್ವಾ? ತಗೊಳ್ಳಲ್ಲ. ತಗೊಳ್ಳಲ್ವಾ? ಗೋಲ್ಡ್ ರೇಟ್ ಒಂದು ಸ್ವಲ್ಪ ಕಮ್ಮಿ ಇದೆ ಈಗ, ತಗೋಬೇಕಲ್ವಾ? ಏನು ತಗೊಂಡಿಲ್ಲ, ದುಡ್ಡಿಲ್ಲಲ್ಲ ನಮ್ಮ ಹತ್ರ. ಅದಕ್ಕೆ ಅದೇ ಗೋಲ್ಡ್ ರೇಟ್ ಈಗ ಸ್ವಲ್ಪ ಕಮ್ಮಿ ಆಗಿದೆಯಂತೆ, ಈಗ ಕೂಡಿಕ್ಕಿರೋ ದುಡ್ಡೆಲ್ಲ ತೆಗಿಬೋದಲ್ವಾ? ತೆಗಿತೀವಿ. ಯಾವಾಗ? ನಾಳೆನಾ? ಇಲ್ಲ, ಮೇ 10ಕ್ಕೆ ಅಕ್ಷಯ ತೃತೀಯ. ಸರಿ, ತಗೊಳ್ ತಗೊಳ್ಳಿ. ಮೇಡಮ್ ರೇಟ್ ಜಾಸ್ತಿ ಆಗಿದೆಯಲ್ಲ ಈಗ, ಅದಕ್ಕೆ ನಿಮ್ಗಳಿಗೆ ಹೆಣ್ಮಕ್ಳಿಗೆ ಅಂತಾನೆ ಅಕ್ಷಯ ತೃತೀಯ ಪರವಾಗಿ ಒಂದು ಸ್ವಲ್ಪ ಕಮ್ಮಿ ಮಾಡಿದಿರಲ್ಲ, ಸೊ ಏನು ಪ್ಲಾನ್ಸ್ ಇದೆ? ಸದ್ಯಕ್ಕೇನು ತಗೊಂಡಿಲ್ಲ ಮೇಡಮ್, ಮೊನ್ನೆ 3 ಮಂತ್ಸ್ ಬ್ಯಾಕ್ ತಗೊಂಡಿದ್ದೀವಿ, ಈಗ ಸದ್ಯಕ್ಕೇನು ಪ್ಲಾನ್ ಇಲ್ಲ. ಅಕ್ಷಯ ತೃತೀಯ ದಿನ ಏನು ತಗೋತೀರಾ? ನಮ್ಮ ಯಜಮಾನ್ರು ಏನು ಕೊಡಿಸ್ತಾರೋ ಅದು ತಗೋಬೇಕು. ಸರ್, ಏನು ಕೊಡಿಸ್ತೀರಾ ಉಡುಗೊರೆಯಾಗಿ? ನೋಡೋಣ ಮೇಡಮ್, ಅವಾಗ ಏನು ಮೈಂಡಿಗೆ ಬರುತ್ತೋ ಅದು ಕೊಡ್ಸೋಣ. ಪ್ಲಾನ್ ಮಾಡಿದ್ರೆ ಈಗಲೇ ಪ್ಲಾನ್ ಮಾಡಬಾರ್ದು ಮೇಡಮ್. ಪ್ಲಾನ್ ಮಾಡಿದ್ರೆ ಇದು ಕೊಡಿಸ್ಬೇಕು, ಇದು ಕೊಡಿಸ್ಬೇಕು ಅನ್ಸುತ್ತೆ, ಅವಾಗ ಹೋದ್ರೆ ಯಾವ್ದು ಬೇಕಾದ್ರೆ ತಗೊಂಬೋದು, ಅಲ್ಲಿ ಹೋದ್ರೆ ಯಾವ್ದು ಬೇಕಾದ್ರೆ ತಗೊಂಬೋದು. ಡಿಮ್ಯಾಂಡ್ ಮಾಡ್ತಾರಾ ಹೆಂಡತಿ? ತುಂಬಾ ಡಿಮ್ಯಾಂಡ್ ಮಾಡೋದು ಮೇಡಮ್, ಒಡವೆ ಅಂದ್ರೆ ಅವರೇ ಡಿಮ್ಯಾಂಡ್ ಮಾಡೋದು.
ನಮ್ಮ ಹತ್ರ ಜಾಸ್ತಿ ಇರುತ್ತೋ ಅವ್ರ ಹತ್ರ ಜಾಸ್ತಿ ಇರುತ್ತೋ ಒಡವೆ. ಆ ತರ ಏನಿಲ್ಲ, ಮಾಮೂಲಿ ತಗೊಂತೀವಿ. ಅಕ್ಷಯ ತೃತೀಯ ಅಲ್ವಾ, ಈಗ ಗೋಲ್ಡ್ ರೇಟ್ ಸ್ವಲ್ಪ ಕಮ್ಮಿ ಆಗಿದೆಯಂತೆ. ಈ ಹೆಣ್ಮಕ್ಳು ದುಡ್ಡನ್ ಖರ್ಚು ಮಾಡೋದು ಒಂದು ಬಟ್ಟೆಗೆ ಬಿಟ್ರೆ ಒಡವೆಗೆ, ಸೊ ಏನ್ ತಗೊಳ್ಳೋಣ ಅಂತಿದ್ದೀರಾ ಅಕ್ಷಯ ತೃತೀಯಗೆ? ತಗೊಳ್ಳೋಣ, ಟೈಮ್ ಇದೆಯಲ್ಲ ಒಂದ್ ವಾರ. ಅಲ್ಲ ಏನ್ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದೀರಾ? ಇನ್ನೂ ಥಿಂಕ್ ಮಾಡ್ಲಿಲ್ಲ. ಡಾಬು ಓಲೆ ಸದ್ಯಕ್ಕೇನು ಥಿಂಕ್ ಮಾಡ್ಲಿಲ್ಲ, ಅವಾಗ ನೋಡೋಣ. ಇನ್ನೂ ಒಂದ್ ವೀಕ್ ಇದೆಯಲ್ಲ. ನೀವೇನು ಹೇಳ್ತೀರಾ? ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ. ಕಮ್ಮಿ ಆಗಿದೆಯಲ್ಲ? ಇಲ್ಲಿ ಕಡಿಮೆ ಆಗಿದೆ, ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಅಕ್ಷಯ ತೃತೀಯಗೆ ಹೆಣ್ಮಕ್ಳು ಕೊಡ್ಬೆ ತಗೊಳ್ಳಿ ಅಂತ ರೇಟ್ ಕಮ್ಮಿ ಮಾಡಿದಾರಂತೆ. ಎಲ್ಲ ಸುಳ್ಳು, ತಗೊಂಡ್ಲಿ ಅಂತ ಬರ್ತಾರೆ, ಹೇಳ್ತಾ ಮಾಡ್ತಾರಷ್ಟೇ. ಇಲ್ಲ ಮೇಡಮ್, ಬಟ್ಟೆ ತಳನ ಅಂತ ಬಂದಿದ್ದೀವಿ. ಬಟ್ಟೆಗೆ ಹಾಕೋ ಬದಲು ಚಿನ್ನಕ್ಕೆ ಹಾಕಿದ್ರೆ ಒಳ್ಳೇದು. ಹೌದು, ಒಳ್ಳೇದು. ಚಿನ್ನ ರೇಟ್ ಜಾಸ್ತಿ, 700 ರೂಪಾಯಿ ಆಗಿತ್ತಲ್ಲ, ಏನು ತಳಕ್ಕಾಗುತ್ತೆ? ಸ್ವಲ್ಪ ಕಮ್ಮಿ ಆಗಿದೆ ಅಂತೆ ರೇಟು. ಏನು ಅಷ್ಟೇ, ಅದರಲ್ಲಿ ಅದು ಡಿಸ್ಕೌಂಟ್ ಅಂತ ಅದಂತ ಇದಂತ ಹೋದ್ರೆ ಅಷ್ಟೇ ಆಗುತ್ತೆ. ನಿಮ್ಗೇನು ಐಡಿಯಾ ಇಲ್ವಾ ಅಕ್ಷಯ ತೃತೀಯಾಗಿ ಈ ಥರದ್ದೇ ಐಟಮ್ ತಗೋಬೇಕು? ಏನಿಲ್ಲ, ಏನಿಲ್ಲ. ನಂಬಲ್ವ ನೀವು ಅಕ್ಷಯ ತೃತೀಯನ? ನಂಬ್ತೀವಿ, ನಂಬಲ್ಲ ಅಂತ ಏನಿಲ್ಲ, ನಂಬ್ತೀವಿ ಆದರೆ ತಗೋಬೇಕು ಅಂತೇನಿಲ್ಲ. ಓಕೆ ಮೇಡಮ್, ರೇಟ್ ಕಮ್ಮಿ ಆಗಿದೆಯಲ್ಲ? ಕಮ್ಮಿ ಎಲ್ಲ ಇದೆ. ಎಷ್ಟಾಗಿದೆ? 700 ರೂಪಾಯಿ ಆಗಿದೆ. ಅಕ್ಷಯ ತೃತೀಯ ಅಲ್ವಾ, ತಗೋಬಹುದಲ್ವಾ ಏನಾದ್ರೂ ಅಕ್ಷಯ ತೃತೀಯ ಪರವಾಗಿ? ಏನು ಬೇಡ ಕಣಮ್ಮ. ಬೇಡವಾ? ಗೋಲ್ಡೇ ಬೇಡವಾ? ಒಬ್ಬರೇ ಅನ್ಸುತ್ತೆ ಭೂಮಿ ಮೇಲೆ ಗೋಲ್ಡ್ ಬೇಡ ಅಂತಿರೋದು. ಆಕಾರ ಇಲ್ವಲ್ಲ ಇದೇನು? ಅಕ್ಷಯ ತೃತೀಯ ಅಲ್ವಾ? ಅಕ್ಷಯ ತೃತೀಯ, ಬಟ್ ನಾವು ಶಾಪಿಂಗ್ ಅಂದ್ರೆ ಟಾಪ್ಸ್ ಆ ಥರದ್ದೆಲ್ಲ ತಗೊಳಕ್ಕೆ ಬಂದಿದ್ದೀವಿ. ಈಗ ಗೋಲ್ಡ್ ರೇಟ್ ಸ್ವಲ್ಪ ಕಮ್ಮಿ ಆಗಿದೆ ಅಂತೆ, ನಿಮಗೆ ಯಾವುದು ಪ್ಲಾನ್ಸ್ ಇಲ್ಲ? ಇಲ್ಲ ಮ್ಯಾಮ್, ಇಲ್ಲ ಆ ಥರದ್ದೇನೂ ಇಲ್ಲ. ನಿಮಗೆ? ಇಲ್ಲ ಇಲ್ಲ, ಯಾವ ಪ್ಲಾನ್ಸ್ ಇಲ್ಲ. ನಿಮಗೆ? ಸದ್ಯಕ್ಕಿಲ್ಲ. ರೇಟ್ ನೋಡಿದ್ರೆ ತಗೊಳ್ಳೋ ಮಟ್ಟಕ್ಕೆ ಇಲ್ಲ, ಅದು ಅಷ್ಟು ರೇಟ್ ಆಗಿದೆ. ಹೆಣ್ಮಕ್ಳು ದುಡ್ಡೆಲ್ಲ ಕೂಡಿಡೋದು ಚಿನ್ನಕ್ಕಾಗಿ. ಹೌದು, ಇಟ್ಟಿರೋ ದುಡ್ಡನ್ನು ಬಿಚ್ಚಲ್ವಾ ಅಕ್ಷಯ ತೃತೀಯಾಗೆ? ಇಲ್ಲ, ಬೇರೆದಕ್ಕೆ ಸ್ವಲ್ಪ ಇದೆ, ಅಡ್ಜಸ್ಟ್ಮೆಂಟ್ ಇದೆ ಅದಕ್ಕೆ. ಓಕೆ ಮೇಡಮ್, ತಮಿಳು ಗೋಲ್ಡ್ ಪರ್ಚೇಸ್ ಪಣ್ಣಿಯಾ? ಪಣ್ಣಲ್ಲ. ಯಾ ಹಂಗೋ ರೇಟ್ ಕೊಂಚ ಕಮ್ಮಿ ಆಗಿದೆಯಂತೆ. ಕೊಂಚನ ಎವಲಬಲ್? 7000. ஓல்ட் பர்சேஸ் பண்ணலியா? அக்ஷய திருதியா? அக்ஷய திருதிக்கு வந்து நாங்க வந்து கல் உப்பு மட்டும் வாங்கிக்குவோம். கல் உப்பு யாக்கு தகுளோது? ಮಹಾಲಕ್ಷ್ಮಿ. ಗೋಲ್ಡೇ ತಗೋಬೇಕಂತ ಏನಿಲ್ಲ, ಕಲ್ಲುಪ್ಪು ತಗೊಂಡ್ರೆ ನಡೆಯುತ್ತೆ. ಗೋಲ್ಡ್ ವಾಂಗರ್ಗೆ ಬದಲ ಕಲ್ಲುಪ್ಪು, ಮಂಜಲ್, ಸುಗರ್. ಅಕ್ಷಯ ತೃತೀಯಗೂ ಗೋಲ್ಡ್ ಪರ್ಚೇಸ್ ಮಾಡಲ್ಲ? ರೇಟ್ ಕಮ್ಮಿ ಆಗಿದೆಯಲ್ಲ. ಎಲ್ಲಿದೆ ಜಾಸ್ತಿ ಇದೆ ಬೆಲೆ? ನಮ್ಮಂತವ್ರು ಹೋಗ್ಬಿಟ್ಟು ಏನು ಚಿನ್ನ ತೆಗಿಯಕ್ಕಾಗತ್ತಾ? ಏನೋ ಇರೋದು ಒಂದೋ ಎರಡು, 1,000 2,000 ಗಟ್ಟಿಗೆ ಇಟ್ಕೋಬೇಕಷ್ಟೇ, ನಾವೇನು ತೆಗಿಯಕ್ಕಾಗಲ್ಲ. ಹೌದಾ? ನಮ್ಮ ಮನೇಲಿ ಗಂಡಸು ದುಡಿಯೋರೇ ಇಲ್ವಲ್ಲ, ನಾವೇನ್ ಮಾಡೋದು? ಯಾವ ಜೋಬಿಯಿಂದ ನಾವು ಇದು ಮಾಡೋದು ಹೇಳಿ? ಅದೇಮ್ಮ, ಗಂಡಸು ದುಡಿಯೋರು ಇದ್ರೆ ಹಂಗ್ ಮಾಡ್ಬೋದು. ನಮ್ಗೆ ನೋಡಿ, ನಾವು ಮಾರ್ಕೊಂಡು ಹೋಗ್ಬೇಕು. ರೇಟ್ ಜಾಸ್ತಿ ಇರುತ್ತೆ ಮೇಡಮ್. ಹೌದಾ? ಗೊತ್ತಿಲ್ಲ ನಮ್ಗೆ, ಕೇಳ್ ನೋಡ್ತೀವಿ. ಅಕ್ಷಯ ತೃತೀಯ ದಿನ ನಿಮಗೆ ನಂಬಿಕೆ ಇಲ್ವಾ ಅಕ್ಷಯ ತೃತೀಯ ದಿನ ಗೋಲ್ಡ್ ತಗೋಬೇಕು ಒಳ್ಳೇದಾಗುತ್ತೆ ಅಂತ? ಅದೆಲ್ಲ ಮೂಢನಂಬಿಕೆ ಮಾಡಲ್ಲ ಮೇಡಮ್, ನೋಡೋಣ. ಕಷ್ಟಪಟ್ಟು ದುಡಿಯೋದು, ಕಷ್ಟಪಟ್ಟು ದುಡಿಬೇಕು. ಓಕೆ ಸರ್, ಥ್ಯಾಂಕ್ ಯು. ಅಕ್ಷಯ ತೃತೀಯ ಅಲ್ವಾ, ಸೊ ಅದಕ್ಕೆ ಅಂತ ರೇಟ್ನ ಕೊಂಚ ಕಮ್ಮಿ ಮಾಡಿದಾರಂತೆ ಚಿನ್ನಕ್ಕೆ. ಏನು ಕಮ್ಮಿ ಮಾಡಿಲ್ಲ ಬಿಡಿ, ಏನು 50 ರೂಪಾಯಿ ಕಮ್ಮಿ ಮಾಡಿರ್ಬೇಕೇನೋ ಅಷ್ಟೇ. 300 ರೂಪಾಯಿ ಅಂತ ಅಲ್ಲೇ ವೇಸ್ಟೇಜ್ ಎಲ್ಲ ಇರುತ್ತಲ್ಲ, ವೇಸ್ಟೇಜು ಕೂಲಿ ಎಲ್ಲ ಸೇರಿ ಹಾಕ್ಬಿಡ್ತಾರಲ್ಲ ಅವರು. ನೀವು ಅಕ್ಷಯ ತೃತೀಯಾಗಿ ಯಾವಾಗಲೂ ತಗೋತೀರಾ ವರ್ಷ ವರ್ಷ? ನಾವು ತಗೊಳ್ತಾ ಇದ್ವಿ ಮುಂಚೆ, ಕಮ್ಮಿ ಇದ್ದಾಗ ತಗೊಳ್ತಾ ಇದ್ವಿ, ಇವಾಗ ಬೇಡ ಬೇಡ ಚಿನ್ನ ಅನ್ಸ್ಬಿಟ್ಟಿದೆ. ತಗೊಳ್ಳೋದೇ ಇಲ್ಲ ಈಗ ಯಾವ ಅಕ್ಷಯ ತೃತೀಯ? ಯಾವಾಗ ತಗೊಂಡ್ರು ಅದೇ ಅಕ್ಷಯ, ನಮಗೆ ಖುಷಿ ಅದು. ಅದೇ ದಿವಸನೇ, ಹೌದು, ಅವತ್ತೇ ನಮ್ಗೆ ಲಕ್ಕು ಅನ್ಬೇಕು, ಅವತ್ತೇ ತಗೋಬೇಕು ಅಂತ ಏನಿಲ್ವಲ್ಲ ಅಲ್ವಾ? ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ. ಅಲ್ಲ ಈಗ ಅಕ್ಷಯ ತೃತೀಯ ಬರ್ತಿದೆ May 10th, ಅದಕ್ಕೆ ಅಂತ ಚಿನ್ನದ ರೇಟ್ ಒಂದು ಸ್ವಲ್ಪ ಕಮ್ಮಿ ಮಾಡಿದಾರಂತೆ. ತಗೊಳಲ್ವಾ ನೀವು? ನಾವು ಕೆಲ್ಸಕ್ಕೆ ಹೋಗ್ತೇವೆ, ಎಲ್ಲಿ ತಗೊಳೋ? ಕಾಳು ಬೇರೆ, ಫಸ್ಟು ಹೋಗ್ತಾ ಇದ್ದೆ ಕೆಲ್ಸಕ್ಕೆ,
ಇವಾಗ ಹುಷಾರಿಲ್ಲ ಅಂತ ಮನೆಯಾಗಿದ್ದೆ. ಯಾಕೆ ಅಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ತಗೊಳಲ್ಲ ಅಲ್ಲ ತೃಪ್ತಿ ಅಲ್ವಾ, ಸೊ ಅದಕ್ಕೆ ಅಂತ ರೇಟ್ ಸ್ವಲ್ಪ ಕಮ್ಮಿ ಮಾಡಿದಾರಂತೆ. ಬೇಡಮ್ಮ ನಮ್ಗೆ ಎಷ್ಟು ಕಮ್ಮಿ ಮಾಡಿದ್ರು ತಗೊಳ್ಳೋದು. ಇಲ್ಲಮ್ಮ ಇಲ್ಲಮ್ಮ, ನಮ್ಗಿರೋ ಪರಿಸ್ಥಿತಿಗೆ ನಾವು ತಗೊಳಲ್ಲಮ್ಮ ಅಷ್ಟೇ ಅಮ್ಮ. ಹುಡುಕಿರೋ ದುಡ್ಡು ಇದೆಲ್ಲ ಹಾಕಿದ್ದು ತಗೊಳಲ್ವಾ, ಏನು ತಗೊಳಲ್ಲಮ್ಮ. ಯಾಕಮ್ಮ ಸುಳ್ಳೆಲ್ಲ ಹೇಳ್ಬೇಕು ತಗೋತೀವಿ ಅಂತ. ಚಿನ್ನ ತಗೊಳಲ್ವಾ, ಯಾಕೆ ನಮ್ಗೆ ಏನು ಬೇಡಮ್ಮ. ಯಾಕೆ ದುಡ್ಡು ಇರ್ಬೇಕು ತಾನೇ ತಗೊಳಕ್ಕೆ. ಈಗ ದುಡ್ಡು ಕಮ್ಮಿ ಮಾಡಿದಾರಂತಲ್ಲ ಚಿನ್ನ, ಹೆಣ್ಮಕ್ಳು ತಗೊಳ್ಳಿ ಅಂತಾನೆ. ಅಯ್ಯೋ ಅದಲ್ಲ, ಸುಮ್ಮನೆ ಬನ್ನಿ ಸುಮ್ಮನೆನಾ. ಚಿನ್ನ ತಗೊಳಲ್ವಾ, ಚಿನ್ನ ಎಲ್ಲ ಬೆಲೆ ಇಲ್ಲ ಅಮ್ಮ, ಹೆಂಗ್ ತಗೊಳಕಾಗದೆ. ಚಿನ್ನ ಎಲ್ಲ ಹಾಕೊಳಕ್ ಆಗಲ್ಲ ಅಮ್ಮ. ಕಮ್ಮಿ ಆಗಿದೆ ಅಂತ ಅಕ್ಷಯ ತೃತಿಯಾಗೆ ತಗೋಬೋದಲ್ಲ 1 kg. ಹಾ ಅದಾ, 2 kg ತಗೋಬೋದು. ಏ ನೀವ್ ಹೆಂಗೆ ಅಂದ್ರೆ ನನ್ನ ಹತ್ರ ಆಲ್ರೆಡಿ ಚಿನ್ನ ಐತೆ, ನಾನೇ ಮಾರ್ತಾ ಇದೀನಿ, ನೀವೇನ್ರು ನನಗ್ ಕಮ್ಮಿ ಮಾಡೋದು ಅಂತನಾ. ಹಾ ಯಾವ ಚಿನ್ನ ತಗೋಬೇಕು ಅಂತಿದ್ದೀರಾ ಈ ಸಲ ಅಕ್ಷಯ ತೃತಿಯಾಗೆ? ಯಾವ ಚೆನ್ನಾಗಿದೆ ಅದನ್ನ ತಗೊಳ್ಳೋದು. ಸೊಂಟ ಡಾಪ್ ತಗೊಳಲ್ವಾ? ಅವೆಲ್ಲ ನಾವು ತಗೊಳಲ್ಲಮ್ಮ. ಬಳೆ ಓಲೆ ಅವೆಲ್ಲ ಯಾವ್ದು ತಗೊಳಲ್ಲಮ್ಮ ನಾವು. ಓಕೆ, ಚಿನ್ನ ತಗೊಳಲ್ವಾ? ಇದೆ ಚಿನ್ನ ಆಗ್ಬಿಟ್ಟೈತೆ ಇವಾಗ. ಊರೇಟೆ ಚೆನ್ನಾಗಿದೆ ಅಂತೀರಾ? ಅಲ್ಲ ಈಗ ಹೆಣ್ಮಕ್ಳಿಗೆ ತಗೊಳ್ಳಿ ಅಂತ ಅಕ್ಷಯ ತೃತಿಯ ಅಲ್ವಾ, ಮೇ 10ಕ್ಕೆ ಅಕ್ಷಯ ತೃತಿಯ. ಸೊ ರೇಟ್ ಎಲ್ಲ ಕಮ್ಮಿ ಆಗಿದೆಯಂತೆ ಒಂದ್ ಸ್ವಲ್ಪ. ನೀವೇನ್ ತಗೋಬೇಕು ಅಂತಿದ್ದೀರಾ ಅಕ್ಷಯ ತೃತಿಯ? ನಾವೇನ್ ತಗೊಳಲ್ಲ. ಏನು ತಗೊಳಲ್ವಾ? ಬೇಡಮ್ಮ ಚಿನ್ನ ನಮ್ಗೆ ಇದೆ ಸಾಕು, ಹೂವ ಅಂಗಡಿನ ಚಿನ್ನ ನಮ್ಗೆ. ಈಗ ಸ್ವಲ್ಪ ಹೆಣ್ಮಕ್ಳಿಗೆಲ್ಲ ತಗೊಳ್ಳಿ ಅಕ್ಷಯ ತೃತಿಯಾಗೆ ಅಂತ ಚಿನ್ನದ ರೇಟ್ ಕಮ್ಮಿ ಮಾಡಿದಾರಂತೆ. ಏನಿಲ್ಲಮ್ಮ ಕಡಿಮೆ, ಎಲ್ಲ ಅಷ್ಟೇ ಇದೆಯಲ್ಲ ಬೆಲೆ. ಬೆಲೆ ಎಲ್ಲ ಇದೆಯಲ್ಲಮ್ಮ, ಚಿನ್ನ ಎಲ್ಲಿ ಕಮ್ಮಿ ಇದೆ, ಬೆಲೆ ಇದೆಯಲ್ಲ. ನೀವು ಯಾವ ಏನ್ ಚಿನ್ನದ ಒಡವೆ ತಗೋಬೇಕು ಅಂತಿದ್ದೀರಾ ಅಕ್ಷಯ ತೃತಿ? ನಾವೇನ ಕಮ್ಮಿ ಆದ್ರೆ ಹೋಗೇನ ನಮ್ಮ ಮಕ್ಳಿಗೆ ತಗೊಂತೀವಿ ಅಷ್ಟೇ, ನಮ್ಗೆಲ್ಲ ಏನು ತಗೊಳಲ್ಲ. ಶೇರ್ ಮಾರ್ಕೆಟ್ ಡೌನ್ ಆಗತ್ತೆ, ಗೋಲ್ಡ್ ಮಾರ್ಕೆಟ್ ರೇಟ್ ಆಗತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ಅಕ್ಷಯ ತೃತಿಯ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ರೇಟ್ ಕಮ್ಮಿ ಆಗಿದೆ ಅಂತಿದ್ದಾರೆ. ಯಾವುದು ರೇಟ್ ಕಮ್ಮಿ ಆಗಿಲ್ಲ, ಅಕ್ಷಯ ತಿಥಿನೂ ಇಲ್ಲ, ಎಲ್ಲ ಅವ್ರ ಪೂಜಾರಿಗಳು ಈ ಮಾರ್ವಾಡಿಗಳು ಸೇರ್ಕೊಂಡು ಅಕ್ಷಯ ತಿಥಿನ ಉತ್ಪಾದನೆ ಮಾಡಿದ್ದಾರೆ. ಯಾರು ಅಕ್ಷಯ ತಿಥಿಯಲ್ಲಿ ತಗೊಳ್ಬೇಡ ಅಂತೇಳಿ ಕಮ್ಮಿ ಆದಾಗ ತಗೊಳಕ್ಕೆ ಹೇಳಿ. ನೀವು ನಿಮ್ಮ ಮನೆಯವ್ರಿಗೆ ಏನು ಗಿಫ್ಟ್ ಮಾಡೋಣ ಅಂತ? ಏನು ಗಿಫ್ಟ್ ಮಾಡಲ್ಲ, ನೀರೋ ಒಡವೆನೆ ನೋಡ್ಬಿಟ್ಟಿದ್ದೆ, ತಿರ್ಗಾ ಪಾಲಿಶ್ ಹಾಕ್ಬಿಟ್ಟು ಅಲ್ಲಿ ಇಟ್ಬಿಡೋದು ಅಷ್ಟೇ. ಪೂಜೆ ಮಾಡಲ್ಲಿ ಇಡೋದು ಅಷ್ಟೇ. ನೀವೇನು ಹೇಳ್ತೀರಾ? ಬಡವ್ರು ತೊಗೊಳಕ್ಕಾಗಲ್ಲ ಬಿಡಿ ಮೇಡಮ್, ಇವಾಗಿರೋ ಬೆಲೆ 8,110 ರೂಪಾಯಿ ಆಗುತ್ತೆ ಒಂದು ಗ್ರಾಮ್ ಚಿನ್ನಕ್ಕೆ. ಬಡವ್ರು ಹೆಂಗೆ ತೊಗೊಂತಾರೆ, ಇರೋರು ತೊಗೊಂತಾರೆ, ಇಲ್ದಿರೋರು ಎಲ್ಲಿ ತೊಗೊಂತಾರೆ? 7,000 ಎಲ್ಲ ಚಾನ್ಸ್ ಇಲ್ಲ, ನಾನು ಬುಕ್ ಮಾಡಿ ಒಂದು ರಿಂಗ್ 5 ಗ್ರಾಮ್ಗೆ. ಫಸ್ಟ್ ಎಲ್ಲ ಗೊತ್ತಿಲ್ಲ, 20-30 ವರ್ಷದಿಂದ ಏನು ಗೊತ್ತಿಲ್ಲ. ಈ ಬಾಡ್ಕೋಗಳು, ಕೆಲವು ಮಾರ್ವಾಡಿಗಳು, ಕೆಲವು ಪೂಜಾರಿಗಳು, ಕೆಲವು ಶಾಸ್ತ್ರದವ್ರು ಸೇರಿಕೊಂಡು ಅಕ್ಷಯ ತಿಥಿನ ಉತ್ಪಾದನೆ ಮಾಡೋರು. ಏನು ಯಾರಿಗೆ ಯಾವಾಗ ದುಡ್ಡಾಯಿತೋ, ಯಾವ ಹತ್ರ ಬ್ಲ್ಯಾಕ್ ಮನಿ ಆಯಿತೋ ಅವ್ನು ತೊಗೊಳಕ್ಕೆ ಕೇಳಿ. ಅಕ್ಷಯ ತಿಥಿ ಅಂತ ಮನೆ ಮಠ ಅದು ಇದು ಮನೇಲಿ ಗಂಡ ಕಷ್ಟ ಬಿದ್ದು ದುಡ್ಕೊಂಬರ್ತಾನೆ, ಎತ್ಕೊಂಡೋಗಿದ್ದೆ 1 ಗ್ರಾಮ್ ತೊಗೊಳ್ಬೇಕು 3 ಗ್ರಾಮ್ ತೊಗೊಳ್ಬೇಕಂತ 20-30 ಸಾವಿರ ರೂಪಾಯಿ ಹಾಳು ಮಾಡೋದು ಬೇಡ ಅಂತೇಳಿ ಹೆಣ್ಮಕ್ಳಿಗೆ. ಇಲ್ಲ ಬೆಳ್ಳಿನ ತೆಗೆದು ಚಿನ್ನದ್ದು ಪಾಲಿಸಗಳು ದುಡ್ಡನ್ನ ಕೂಡಿಕ್ಕಿ ಚಿನ್ನ ತಗೊಂಡು ಅದನ್ನ ಡಬಲ್ ಮಾಡ್ತಾರೆ. ಈಗ ರೇಟ್ ಇನ್ನೊಂದು ಇರುತ್ತೆ, ನಾಳೆ ಇನ್ನೊಂದು ಆಗುತ್ತಪ್ಪ. ಹಂಗನ್ಬಿಟ್ಟು ನೀವು ಚಿನ್ನ ತಗೊಳ್ಳೋದು ಏನಕ್ಕೆ ಬೇಕು ಇವಾಗ? ಚಿನ್ನ ಒಳ್ಳೆ ಊಟ ಮಾಡಿ, ಒಳ್ಳೆ ಬಟ್ಟೆ ಹಾಕಿ, ಪ್ಲಾಸ್ಟಿಕ್ದು ಒಡವೆ ಹಾಕಿದ್ರೆ ಏನು ಬೇಡ ಅನ್ನತ್ತೆ. ಹುಡುಗಿ ನೋಡೋಕೆ ಅಂದವಾಗ ಕಾಣಿದ್ರೆ ಸಾಕು, ಪ್ಲಾಸ್ಟಿಕ್ ಒಡವೆ ಹಾಕ್ಬೋದು, ಬೆಳ್ಳಿ ಒಡವೆ ಹಾಕ್ಬೋದು, ಯಾವ್ದು ಬೇಕಾದ್ರೆ ಹಾಕ್ಬೋದು. ಇರೋರ್ಗೆ ಏನಾರ ಬ್ಲ್ಯಾಕ್ ಮನಿ ಇರೋರು ತೊಗೊಳ್ತಾರೆ, ಅವರು ಅದನ್ನು ಕೇಳ್ಕೊಂಬಂದಿರ್ತಾರೆ ಅಷ್ಟೇ. ಚಿನ್ನ ಅಂತೂ ಯಾರು ತಿನ್ನಲ್ಲ, ತಿನ್ನೋದು ಊಟನೇ ನೋಡಿ. ಹಣ್ಣಿದೆ ತೊಗೊಂಡೋಗಿ ಮನೇಲಿ ಪೂಜೆ ಮಾಡೋದು ಭಾರಿ ಕಷ್ಟ ಇದೆ ಬಿಡಿ ಮೇಡಮ್. ನೀವು ಏನು ಇರೋರು ತೊಗೊಂಡೋಗ್ಬೋದು ಅಷ್ಟೇ. ಅಕ್ಷಯ ತಿಥಿ ಅಂದರೆ ಎಲ್ಲರಿಗೂ ಒಂದೇ ಹಬ್ಬ, ಸರ್ವೇ ಸಾಮಾನ್ಯ ಪ್ರಜೆ ಅಂದಮೇಲೆ ಎಲ್ಲರಿಗೂ ಒಂದೇ ಥರ ಇರಬೇಕಲ್ಲ. 1 ಕೋಟಿಗಿರೋನ್ಗೂ ಅದೇ ಬೆಲೆನೇ, ಬಡವಂಗೂ ಅದೇ ಬೆಲೆ ಅಂದ್ರೆ ಎಲ್ಲಿರುತ್ತೆ ಬೆಲೆ? ಅಕ್ಷಯ ತಿಥಿನು ಇಲ್ಲ, ಯಾವುದೂ ಇಲ್ಲ, ಸತ್ರ ತಿಥಿ ಮಾಡ್ಬೇಕು ಅದೇ ಅಕ್ಷಯ ತಿಥಿ. ಯಾವ್ದು ಅವ್ರನ್ನ ಮಾತಾಡ್ಸೋ, ಚಿನ್ನ ಜಾಸ್ತಿ, ಚಿನ್ನ ಜಾಸ್ತಿ ಹಾಕಿರೋರ್ ಮಾತಾಡ್ಸ್ಬೇಕು. ನೀವ್ಯಾಕೆ ಚಿನ್ನ ತಗೊಳಲ್ಲ? ದುಡ್ಡಿಲ್ಲ ಅಮ್ಮ, ಅವನು ಬಡವರು. ಈಗ ಕಮ್ಮಿ ಆಗಿದೆಯಲ್ಲ ಚಿನ್ನದ ರೇಟು, 700 ರೂಪಾಯಿ ಆಗಿದೆಯಾ ಅಂತೆ ತಗೋಬೋದಲ್ಲ. ಅದು ಕಮ್ಮಿನಾ 700 ಅಂದ್ರೆ ಈಗ ಒಂದು ಚೂರು ಇಳಿಕೆ ಆಗಿದೆಯಂತೆ ಅಕ್ಷಯ ತೃತಿಯ ಅಲ್ವಾ, ಅದಕ್ಕೆ. ಸೊ ನೀವು ಅಕ್ಷಯ ತೃತಿಗೆ ಏನ್ ತಗೋಬೇಕಂತಿದ್ದೀರಾ? ಏನು ತಾಳಲ್ಲ ಕಣವ, ದುಡ್ಡೇ ಇಲ್ಲ ನಮ್ಮ ಹತ್ರ. ದುಡ್ಡು ಕೂಡಿ ತಗೋಬೋದಲ್ಲ? ಎಲ್ಲಿ ಕೂಡಿ ಏನೋ ತಗೊಂಡಿಲ್ಲಪ್ಪ, ಏನು ತಗೊಳಲ್ಲ. ಏನು ಕಮ್ಮಿ ಆಗಿದೆ, ಅದು ಎಷ್ಟೇ ಕಮ್ಮಿ ಆಗಿದ್ರು ಮತ್ತೆ ಏರೋದಂತೂ ನಿಲ್ಸಲ್ಲ. ಗೋಲ್ಡ್ ರೇಟ್ ಜಾಸ್ತಿನೇ ಇದೆ ಮೇಡಮ್, ನಾವುಗಳು ಯಾರು ಪರ್ಚೇಸ್ ಮಾಡ್ತಿಲ್ಲ ಅಂತ ಕೆಲವರು ಹೇಳಿದ್ರು. ಇನ್ನು ಕೆಲವರು ಅಲ್ಲಿ ಇಲ್ಲಿ ಅಂತ ಸ್ವಲ್ಪ ಹಣ ಕೂಡಿಟ್ಟಿದ್ವಿ, ಸೊ ಅಕ್ಷಯ ತೃತೀಯ ದಿನ ತಗೊಂಡೇ ತಗೋತೀವಿ ಅಂತ ಹೇಳಿದ್ರು. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.